ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ನಿಂಬೆಕಾಯ್ದು ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಅದರಲ್ಲೂ ಈ ಚಳಿಗಾಲಕ್ಕೆ ಊಟದ ಜೊತೆ ಉಪ್ಪಿನಕಾಯಿ ಇದ್ರೇ ಅದ್ರ ರುಚಿನೇ ಬೇರೆ ಸೊ ಬನ್ನಿ ಮಾಡೋದೇ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ನಾನಿಲ್ಲಿ ಒಂದು ಎಂಟು ನಿಂಬೆಕಾಯಿ ತೊಗೊಂಡಿದ್ದೀನಿ ಹಾಗೆ ಇದನ್ನು ಚೆನ್ನಾಗೆಲ್ಲ ವಾಶ್ ಮಾಡಿ ಒಂದು ಕಾಟನ್ ಬಟ್ಟೆನಲ್ಲಿ ನೀಟಾಗಿ ಒರೆಸಿ ತೆಗೆದಿಟ್ಕೊಂಡಿದ್ದೀನಿ ನೀವು ಉಪ್ಪಿನಕಾಯಿ ಹಾಕೋದಕ್ಕಿಂತ ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮುಂಚಿತವಾಗಿ ಇದನ್ನು ವಾಶ್ ಮಾಡಿ ಹಾಗೆ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಉಪ್ಪಿನಕಾಯಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇನ್ ಕೇಸ್ ಏನಾದರೂ ತೇವಾಂಶ ಇದ್ದರೆ ಅದು ಕೂಡ ನೀಟಾಗಿ ಡ್ರೈ ಆಗುತ್ತೆ ನಾನು ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ ನಾನಿವತ್ತು ತೀರಾ ಸಣ್ಣದಾಗೂ ಕಟ್ ಮಾಡ್ಕೊಳ್ತಿಲ್ಲ ಮೀಡಿಯಮಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇನ್ನೊಂದು ವಿಷಯನ ನೀವು ನೆನಪಿನಲ್ಲಿ ಇಟ್ಕೋಬೇಕು ಉಪ್ಪಿನಕಾಯಿ ಹಾಕೋದಕ್ಕೆ ನಾವು ಫ್ರಿಜ್ನಲ್ಲಿ ಇಟ್ಟಿದ್ದಂಥ ನಿಂಬೆಕಾಯಿನ ಡೈರೆಕ್ಟಾಗಿ ತೆಗೆದು ಉಪ್ಪಿನಕಾಯಿ ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಅದು ತುಂಬ ಕೋಲ್ಡ್ ಆಗಿರುತ್ತಲ್ವ ನಾವು ಉಪ್ಪಿನಕಾಯಿ ಹಾಕಿದ ನಂತರ ಅದರಲ್ಲಿರೋವಂಥ ತೇವಾಂಶ ಎಲ್ಲ ಬಿಟ್ಕೊಂಡು ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಫ್ರಿಜ್ನಲ್ಲಿ ಇಟ್ಟಿದ್ರೂ ಕೂಡ ಅದನ್ನು ಹೊರಗಡೆ ತೆಗೆದು ಅದು ರೂಮ್ ಟೆಂಪ್ರೇಚರಿಗೆ ಬಂದ ನಂತರ ನೀವು ಉಪ್ಪಿನಕಾಯಿನ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಎಂಟು ನಿಂಬೆಕಾಯಿ ತೊಗೊಂಡಿರೋದ್ರಿಂದ ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕೊಳ್ತಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಉಪ್ಪಿನಲ್ಲೇ ಆ ನಿಂಬೆಕಾಯಿ ಸ್ವಲ್ಪ ಮೆತ್ತಗಾಗಬೇಕು ಆದ್ದರಿಂದ ಇದನ್ನು ಒಂದು ಹೇಟೆಡ್ ಕಂಟೈನರ್ ಅಥವಾ ಒಂದು ಗ್ಲಾಸ್ ಜಾರ್ಗೆ ಹಾಕಿದ್ರೆ ಇನ್ನೂ ಒಳ್ಳೆಯದು ಅದು ಕೂಡ ಡ್ರೈ ಆಗಿರಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಫಿಲ್ ಮಾಡ್ಕೊಳ್ಳಿ ಇದನ್ನು ಏನಿಲ್ಲ ಅಂದರೂ ಒಂದು ಎಂಟರಿಂದ ಹತ್ತು ದಿನಗಳವರೆಗೆ ಇದನ್ನು ಮಾಗೋದಕ್ಕೆ ಇಡಬೇಕಾಗತ್ತೆ ಬೇಸಿಗೆ ಕಾಲದಲ್ಲಿ ಬೇಗ ಮಾಗ್ಬಿಡುತ್ತೆ ಬಟ್ ಚಳಿಗಾಲದಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೆ ಇವಾಗ ಟೆನ್ ಡೇಸ್ ಆಗಿದೆ ನಿಂಬೆಕಾಯಿ ಎಲ್ಲ ಚೆನ್ನಾಗಿ ಮಾಗಿದೆ ಕೂಡ ಈ ರೀತಿ ಉಪ್ಪಿನಲ್ಲಿ ಮಾಗಿಸ್ಬಿಟ್ಟು ನಾವು ಉಪ್ಪಿನಕಾಯಿ ಹಾಕೋದ್ರಿಂದ ಬೇಗ ಕೂಡ ಮಾಗುತ್ತೆ ಹಾಗೆ ಚೆನ್ನಾಗಿ ಕೂಡ ಇರುತ್ತೆ ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ ಆ ಬೌಲಲ್ಲೂ ಕೂಡ ಒಂದು ಸ್ವಲ್ಪನೂ ತೇವಾಂಶ ಇರಬಾರ್ದು ಅದು ಕೂಡ ಡ್ರೈ ಆಗಿರಬೇಕು ನೆಲಪಿನಲ್ಲಿ ಇಟ್ಕೊಳ್ಬೇಕು ಇವಾಗ ಒಂದು ಸಣ್ಣ ಬಾಣಲೆಗೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ನಿಂಬೆಕಾಯಿನಲ್ಲಿ ಕಹಿ ಅಂಶ ಇರೋದರಿಂದ ಮೆಂತ್ಯನ ಜಾಸ್ತಿ ಯೂಸ್ ಮಾಡಬೇಡಿ ತೀರಾ ಕಹಿ ಆಗಿಬಿಡುತ್ತೆ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಸಾಸಿವೆ ಎಲ್ಲ ಸ್ವಲ್ಪ ಚಟ್ಪಟ ಅನ್ನಬೇಕು ಹಾಗೆ ಮೆಂತ್ಯ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಹುರ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಎಂಟು ನಿಂಬೆಕಾಯಿಗೆ ಆಗುವಷ್ಟು ನಾನು ಈ ಪೌಡರ್ನ ಮಾಡ್ಕೊಳ್ತಿದ್ದೀನಿ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಇವಾಗ ಇದನ್ನು ನಾನು ಕುಟ್ಟಾಣಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತೀನಿ ನೀವು ಒಂದು ಕೆ ಜಿ ನಿಂಬೆಕಾಯಿಗೆ ಉಪ್ಪಿನಕಾಯಿ ಮಾಡ್ಕೊಳ್ಳೋದಾದರೆ ಸಾಸಿವೆ ಮತ್ತು ಮೆಂತ್ಯದ ಪ್ರಮಾಣ ಕೂಡ ಜಾಸ್ತಿ ಆಗುತ್ತೆ ಆವಾಗ ನೀವು ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ಕುಟ್ಟಾಣಿನಲ್ಲೇ ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಪೌಡರ್ ಮಾಡಿಕೊಂಡ್ರೆ ಸಾಕು ಸ್ಮೂತ್ ಪೌಡರ್ ಏನು ಬೇಕಾಗೋದಿಲ್ಲ ಸೊ ಇವಾಗ ಅದೇ ಸಣ್ಣ ಬಾಣಲೆಗೆ ನಾನು ಅರ್ಧ ಕಪ್ನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಈ ರೀತಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕೋಬೇಕು ಸಾಸಿವೆ ಎಲ್ಲ ಕಂಪ್ಲೀಟಾಗಿ ಸಿಡಿದ ನಂತರ ನೀವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಸ್ಟವ್ ಆಫ್ ಮಾಡ್ಕೊಂಡಿದ ನಂತರ ನೀವು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಗೆ ಅರ್ಧ ಟೀ ಸ್ಪೂನಷ್ಟು ಇಂಗನ್ನ ಹಾಕೋಬೇಕು ಅದು ಅದೇ ಬಿಸಿನಲ್ಲೇ ಚೆನ್ನಾಗೆಲ್ಲ ಫ್ರೈ ಆಗುತ್ತೆ ಇವಾಗಿದು ಕಂಪ್ಲೀಟಾಗಿ ತಣ್ಣಗಾಗಲಿ ಸೊ ಉಪ್ಪಿನಲ್ಲಿ ಮಾಗದಂತಹ ನಿಂಬೆಕಾಯಿಗೆ ನಾನು ಎರಡೂವರೆ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಸಾಕಾಗುತ್ತೆ ಇಷ್ಟು ಖಾರ ಸೊ ಇವಾಗ ಇದಕ್ಕೆ ಸಾಸಿವೆ ಮತ್ತು ಮೆಂತ್ಯನ ಕುಟ್ಕೊಂಡಿದ್ವಲ್ಲ ಆ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಸರಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮ್ನಲ್ಲೇ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಅಥವಾ ಖಾರ ಕಡಿಮೆ ಆಯಿತು ಅಂತ ಏನಾದ್ರು ಅನಿಸಿದ್ರೆ ಹಾಕಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಇನ್ನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಟೋಟಲ್ ಆಗಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ ಎರಡೂವರೆ ಟೇಬಲ್ ಸ್ಪೂನಷ್ಟೇ ಖಾರ ಕೂಡ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಸೊ ಇವಾಗ ಇದಕ್ಕೆ ತಣ್ಣಗಾದಂತಹ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಉಪ್ಪಿನಕಾಯಿಗೆ ಬಿಸಿ ಎಣ್ಣೆನೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಬೇಗ ಹಾಳಾಗ್ಬಿಡತ್ತೆ ಆದ್ದರಿಂದ ಅದು ತಣ್ಣಗಾದ ನಂತರ ನೀವು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಸೊ ಇವಾಗ ಇದನ್ನು ನಾನು ಒಂದು ಹೇರ್ಟೈಡ್ ಕಂಟೈನರ್ಗೆ ಹಾಕೊಳ್ತಿದ್ದೀನಿ ಆದಷ್ಟು ಈ ಉಪ್ಪಿನಕಾಯಿಗಳನ್ನ ಸ್ಟೋರ್ ಮಾಡೋದಕ್ಕೆ ಗಾಜಿನ ಬಾಟಲ್ಗಳನ್ನೇ ಯೂಸ್ ಮಾಡಿ ಆರೋಗ್ಯ ದೃಷ್ಟಿಯಿಂದನೂ ತುಂಬಾ ಒಳ್ಳೇದು ರೀತಿಯೆಲ್ಲ ನೀಟಾಗಿ ಫಿಲ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಹತ್ತು ದಿನ ನೀವು ಇಟ್ಟರೆ ಚೆನ್ನಾಗೆಲ್ಲ ಮಾಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ದಿನಕ್ಕೆ ಒಂದ್ಸರಿ ನೀವು ಈ ಉಪ್ಪಿನಕಾಯನ್ನ ಮಿಕ್ಸ್ ಮಾಡಿಬಿಟ್ಟು ಇಡಬೇಕಾಗತ್ತೆ ನೋಡಿ ಇವಾಗ ಹತ್ತು ದಿನ ನಾನು ಇಟ್ಟಿದ್ದೆ ಚೆನ್ನಾಗೆಲ್ಲ ಮಾಗಿದೆ ಆಲ್ರೆಡಿ ನಾನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡೋವಂಥ ಸ್ಪೂನ್ ಕೂಡ ವೆಟ್ಟಾಗಿರಬಾರ್ದು ಡ್ರೈ ಆಗಿರಬೇಕು ವೆಟ್ಟಾಗಿರೋ ಸ್ಪೂನ್ಗಳಿಂದ ನೀವೇನಾದರೂ ತಿರುಗ್ಸೋದೆಲ್ಲ ಮಾಡಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗ್ಬಿಡುತ್ತೆ ನಿಂಬೆಕಾಯಿ ಎಲ್ಲ ಚೆನ್ನಾಗಿ ಮಾಗಿದೆ ನನಗೆ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಿದೆ ಅಷ್ಟು ಎಮ್ಮಿ ಆಗಿದೆ ಉಪ್ಪಿನಕಾಯಿ ಮಾಗಿದ್ರೆ ನೋಡಿ ಈ ರೀತಿ ಸೈಡ್ಸಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಹಾಕಿರೋಂಥ ಎಣ್ಣೆನೇ ಅದು ಈ ರೀತಿ ಬಿಟ್ಕೊಳ್ತಾ ಬರುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ನಿಂಬೆಕಾಯಿ ಉಪ್ಪಿನಕಾಯಿನ ಸುಲಭವಾಗಿ ಹೇಗೆ ಮಾಡೋದಂತ ನೀವು ಕೂಡ ಮಿಸ್ ಮಾಡಿದೆ ಈ ರೆಸಿಪಿನೊಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತಂತ ಮರೀದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಮರೀದೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್